ಕಳೆದ ತರಗತಿಯಲ್ಲಿ ಕೃಷ್ಣೇಗೌಡನ ಆನೆ ಎನ್ನುವಂತಹ ದೀರ್ಘ ಗದ್ಯದ ಕುರಿತು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿರುವಂತಹ ಈ ನೀಳ್ಗತೆ ಬಹಳ ಸೊಗಸಾಗಿದೆ. ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದಂತಹ ಪೂರ್ಣಚಂದ್ರ ತೇಜಸ್ವಿಯವರು ಹೇಗೆ ಪರಿಸರದ ಜೊತೆ ಒಡನಾಟವನ್ನು ಇಟ್ಕೊಂಡು ಅವರಿಗೂ ಕೂಡ ಪರಿಸರದ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು, ಆ ವಿಚಾರವನ್ನು ಕುರಿತು ಸಾಕಷ್ಟು ವಿಚಾರಗಳನ್ನು ಅವರು ತಮ್ಮ ಲೇಖನದಲ್ಲಿ ವ್ಯಕ್ತಪಡಿಸಿರೋದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಈ ಕೃಷ್ಣೇಗೌಡನ ಆನೆ, ಆನೆಯ ಬಗ್ಗೆ ಇರುವಂತಹ ಒಂದು ನೀಳ್ಗತೆ, ದೊಡ್ಡ ಕತೆ ಅಥವಾ ದೀರ್ಘವಾದಂತಹ ಗದ್ಯ. ಅದರಲ್ಲಿ ಕಳೆದ ತರಗತಿಯಲ್ಲಿ ಏನೆಲ್ಲ ತಿಳ್ಕೊಂಡಿದ್ವಿ ಅದ್ರ ಬಗ್ಗೆ ಸುಮ್ಮನೆ ನೆನಪು ಮಾಡ್ಕೊಳ್ತಾ ಹೋಗೋಣ. ನಿರೂಪಕರು ಜೀಪಿನ ಅಡಿಯಲ್ಲಿ ಮಲಗಿಕೊಂಡು ಜೀಪ್ ರಿಪೇರಿ ಮಾಡ್ತಾ ಇದ್ದಾರೆ. ಅದು ಹಳೆಯ ಫೋರ್ಡ್ ಜೀಪ್ ಆಗಿದೆ. ಅದು ರಿಪೇರಿ ಮಾಡುವಂಥದ್ದು ಪ್ರತಿದಿನದ ಅಭ್ಯಾಸ ಆಗೋಗಿದೆ. ಯಾರೋ ಒಬ್ಬ ಬರ್ತಾನೆ, ಬಂದು ನಿಂತ್ಕೊಂಡು ಕೆಮ್ತಾನೆ. ಈ ನಿರೂಪಕರು ಜೀಪ್ನ ಅಡಿಯಲ್ಲೇ ಮಲಗಿಕೊಂಡು ನೋಡ್ತಾ ಇದ್ದಾರೆ. ಕಾಕಿ ಕಾಲು ಕಾಣುತ್ತೆ, ಕಾಕಿ ಬಣ್ಣದ ಪ್ಯಾಂಟು. ಪೊಲೀಸ್ ಅನ್ಕೊಳ್ತಾರೆ, ಆದರೆ ಯಾವುದೇ ಬೂಟ್ಸು ಶೂ ಇಲ್ಲದ ಕಾರಣ ಯಾರೋ ಬೇರೆಯವರು ಇರಬಹುದು ಅಂತ ಅನ್ಕೊಳ್ತಾರೆ. ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಬಹಳ ಮುಖ್ಯವಾದ ಸಾಲ್ಗಳದು. ಕೆಮ್ತಾನೆ, ಯಾರೋ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗಲಿ ಅಂತ ಹೇಳಿ ಕೊನೆಗೆ ಹಾಗೆ ಒಂದಷ್ಟು ಮಾತಾಡ್ತಾ ನಿರೂಪಕರು ಆಚೆಗೆ ಬರ್ತಾರೆ. ಅದು ಗೊತ್ತಾಗುತ್ತೆ, ಕರೆಂಟ್ ವಿಭಾಗದ ಕರೆಂಟ್ ಡಿಪಾರ್ಟ್ಮೆಂಟ್ನ ದುರ್ಗಪ್ಪ ಅವನು ಬಂದಿದ್ದವನು. ಸರಿ, ಯಾಕಪ್ಪ ಬಂದಿದೀಯಾ ನೀನು ಅಂತ ಹೇಳಿದಾಗ ಇವ್ರು ಕೇಳ್ತಾರೆ, ಅವನು ಸುಮ್ಮನೆ ಏನಿಲ್ಲ ಸುಮ್ಮನೆ ಬಂದಿದ್ದೀನಿ ಅಂತಾನೆ. ಸುಮ್ಮನೆ ಯಾಕೆ ಬರ್ತೀಯ, ಏನಾದ್ರು ವಿಚಾರ ಇದೆ ಹೇಳು, ಏನಾದ್ರು ಇದೆಯಾ, ನಾನು ತುಂಬ ಕೆಲಸ ಇದೆ ನನಗೆ ಅಂತ ಹೇಳಿದಾಗ, ಏನಿಲ್ಲ ಕೊಡಲೇಬೇಕಿತ್ತು ಅಂತ ಹೇಳಿ ಅವನು ಹೇಳ್ತಾನೆ. ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಮನೆಗೆ ಯಾರಾದರೂ ಸುಮ್ಮನೆ ಬಂದಿದ್ದಾರೆ ಅಂದರೆ ಏನೋ ಕೇಳೋಕೆ ಬಂದಿರ್ತಾರೆ. ಕಾಫಿ ಪುಡಿ ಕೇಳೋಕ್ಕೋ, ಕಾಫಿ ಬೀಜ ಕೇಳೋಕ್ಕೋ, ಏಲಕ್ಕಿ ಕೇಳೋಕ್ಕೋ, ಚಂದ ವಸೂಲಿಗೋ, ಮತ್ಯಾವುದೋ ಹಣ ಕೇಳೋಕ್ಕೋ ಯಾತಕ್ಕಾದರೂ ಬಂದಿರ್ತಾರೆ. ಹಾಗೆ ದುರ್ಗಪ್ಪ ಬಂದಿರಬಹುದು ಅಂಥೇಳಿ ನಿರೂಪಕರು ತಿಳಿದಿರ್ತಾರೆ. ಆದರೆ ಅವನು ಬಂದಿದ್ದು ಕೊಡ್ಲಿ ಕೇಳೋಕ್ಕೆ. ನಿರೂಪಕರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ಇವನು ವಿದ್ಯುತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾನೆ, ಕರೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾನೆ. ಇವನ್ ಕೆಲಸ ಏನು ಅಂದರೆ ಕಂಬ ಹತ್ತೋದು, ಕಟಿಂಗ್ ಪ್ಲೇಯರಲ್ಲಿ ಆ ತಂತಿ ಎಲ್ಲ ಸರಿ ಮಾಡೋದು, ಕರೆಂಟ್ ಸರಿ ಮಾಡೋದು ಇದು. ಕೊಡ್ಲಿ ಹಾಕ್ಬೇಕು ನಿನಗೆ. ಆಗ ಅವನು ಹೇಳ್ತಾನೆ, ಕೊಡ್ಲಿ ಹಾಕ್ಬೇಕು ಅಂದರೆ ಕೃಷ್ಣೇಗೌಡರ ಆನೆ ಇದೆಯಲ್ಲ, ಅದು ಆ ಕರೆಂಟ್ ತಂತಿ ಮೇಲೆ ಕೊಂಬೆಯನ್ನು ಎಳೆದು ಮುರಿದು ಬೀಳಿಸ್ಬಿಟ್ಟಿದೆ, ಹಾಗಾಗಿ ನನಗೆ ಕೊಡ್ಲಿ ಬೇಕು. ಆ ಕೊಂಬೆಯನ್ನು ಕಡಿದು ಮತ್ತೆ ಲೈನ್ ಕ್ಲಿಯರ್ ಮಾಡಬೇಕು, ಮತ್ತೆ ಕರೆಂಟ್ ಹಾಕಬೇಕು, ಕರೆಂಟ್ ಕೊಡಬೇಕು, ಅದಕ್ಕೆ ಬೇಕು ನನಗೆ. ನಿನಗೆ ಕೃಷ್ಣೇಗೌಡರ ಆನೆಯೇ ಆ ಕೊಂಬೆ ಮುರಿದು ಬೀಳಿಸಿದೆ ಅಂತ ಹೇಗೆ ಗೊತ್ತು ನಿನಗೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಆ ಕೊಂಬೆ ಮುರಿದು ಬಿದ್ದಿರೋ ಕರೆಕ್ಟಾದ ಜಾಗ ಅಲ್ಲೇ ಸರಿಯಾದ ಸ್ಥಳದಲ್ಲಿ ಬುಟ್ಟಿಗಟ್ಟಲೆ ಅದರ ಲದ್ದಿ ಬಿದ್ದಿದೆ, ಆನೆ ಲದ್ದಿ ಹಾಕಿದೆ. ಹಾಗಾಗಿ ನಾವೇನು ಹಸುವಿನ ಮಲವನ್ನು ಸಗಣಿ ಅಂತ ಹೇಳಿ ಕರಿತೀವಿ, ಆನೆಯ ಮಲವನ್ನು ಲದ್ದಿ ಅಂತ ಹೇಳಿ ಕರಿತೀವಿ. ಲದ್ದಿ ಹಾಕಿದೆ, ಹಾಗಾಗಿ ಇದು ಆನೆದೆ ಕೆಲಸ ಅಂತ ಹೇಳಿ ಈ ದುರ್ಗಪ್ಪ ಹೇಳ್ತಾನೆ. ಆನೆ ಕೊಂಬೆಯನ್ನು ಮುರಿದಿರೋದು ನೋಡಿಲ್ಲ, ಅಲ್ಲಿ ಬಿದ್ದಿರೋ ಲದ್ದಿಯನ್ನು ನೋಡಿ ಊಹಿಸ್ತಾನೆ, ಈ ಕೊಂಬೆಯನ್ನು ಆನೆಯೇ ಮುರಿದು ಬೀಳಿಸಿದೆ ಅಂಥೇಳಿ. ಸರಿ ಆಯ್ತಪ್ಪ ಅಂಥೇಳಿ ಇವರು ಅಟ್ಟದ ಮೇಲಿದೆ ಕೊಡ್ಲಿ ತೊಗೊಂಡು ಹೋಗು, ನಿನ್ನ ಕೆಲಸ ಮಾಡ್ಕೊ ಅಂತ ಹೇಳಿ ಹೇಳ್ತಾರೆ. ಅವನು ಹೋಗ್ತಾನೆ, ಅಟ್ಟದ ಮೇಲೆಲ್ಲ ಹುಡುಕ್ತಾನೆ, ಕೊಡ್ಲಿ ತೊಗೊಂಡು ಹೋಗ್ತಾನೆ. ಸುಮಾರು ದಿನ ಆದರೂ ಕೊಡ್ಲಿ ತೊಗೊಂಡು ವಾಪಸ್ ದುರ್ಗಪ್ಪ ನಿರೂಪಕರ ಮನೆಗೆ ಬರೋದೇ ಇಲ್ಲ ಕೊಡ್ಲಿ ವಾಪಸ್ ಮಾಡೋಕ್ಕೆ. ಇವರು ನಿರೂಪಕರು ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂತ ಅಂದರೆ ಆ ಕೊಡಲಿ ಕೊಡಲಿ ಥರ ಅಂದರೆ ಅಲ್ಲಿ ಬರುವಂತಹ ರಸ್ತೆ ರಿಪೇರಿ ಮಾಡೋಕ್ಕೆ ಬಂದಿರುವಂತಹ ಒಡ್ರೆ ಏನು ಮಾಡ್ತಿರ್ತಾರೆ, ಮರದ ಬೇರು ಕತ್ತರಿಸೋದಕ್ಕೆ ಕತ್ತರಿಸಿ ಕಲ್ಲು ಮಣ್ಣು ಎಲ್ಲದಕ್ಕೂ ಜಜ್ಜಿ ಜಜ್ಜಿ ಆ ಕೊಡಲಿಯ ಬಾಯಿ ಹೋಗ್ಬಿಟ್ಟಿರುತ್ತೆ. ಅದು ನೋಡೋದಕ್ಕೆ ಕೊಡ್ಲಿ ಥರ ಕಾಣಿಸ್ತಾ ಇರುತ್ತೆ, ಆದರೆ ಅದು ಕೊಡ್ಲಿ ಎಲ್ಲ ಆಗಲೇ ಸುತ್ತಿಗೆ ಥರ ಆಗೋಗಿರುತ್ತೆ. ಹೋಗಲಿ ಬಿಡು, ಏನೋ ಬಳಸ್ಕೊಂಡು ಕೊಡಲಿ ಅಂತ ಹೇಳಿ ಅವ್ರು ತಗೊಂಬರಲಿ, ಆ ಕೊಡಲಿಯನ್ನು ಬಳಸಿ ಕೊಡಲಿ ಅಂಥೇಳಿ ಸುಮ್ಮನಿರ್ತಾರೆ. ಆಯಿತು, ಹೀಗೆ ಆಯಿತು, ಸುಮಾರು ದಿನ ಆಯಿತು. ಇದಿಷ್ಟು ವಿಚಾರಗಳನ್ನು ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಅಂದರೆ ಮೊದಲನೇ ಅಧ್ಯಾಯದಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ಒಂದು ಜೀಪ್, ನಾನಾಗಲೇ ಹೇಳಿದ್ದೆ ಜೀಪ್ ರಿಪೇರಿ. ಎರಡನೆಯದು ಈ ದುರ್ಗಪ್ಪನ ವಿಚಾರ, ದುರ್ಗಪ್ಪ ಯಾರು ಏನು. ಮೂರನೆಯದು ಅವನು ಯಾಕೆ ಬಂದಿದ್ದ, ಕೊಡ್ಲಿ ಕೇಳಕ್ಕೆ ಬಂದಿದ್ದ, ಮತ್ತು ಆನೆ ಮೇಲೆ ಆರೋಪವನ್ನು ಹಾಕ್ತಾನೆ. ನಾಲ್ಕನೆಯದು ಆ ಕೊಡ್ಲಿ ಹೇಗಿತ್ತು, ಕೊಡ್ಲಿ ತೊಗೊಂಡು ಹೋದವನು ವಾಪಸ್ ತರಲಿಲ್ಲ. ಇದಿಷ್ಟು ಮೊದಲನೇ ಅಧ್ಯಾಯದಲ್ಲಿ ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ. ಈಗ ಈ ಕೃಷ್ಣೇಗೌಡನ ಆನೆ ದೀರ್ಘಗದ್ಯದ ಅಧ್ಯಾಯ ಎರಡು, ಈ ಅಧ್ಯಾಯ ಎರಡರಲ್ಲಿ ಆ ಕಥೆಯ ಮುಂದುವರೆದ ಭಾಗವನ್ನು ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಆಯಿತು, ಬಂದ ದುರ್ಗಪ್ಪ, ಬಂದ ಕೊಡ್ಲಿ ಇಸ್ಕೊಂಡ ಹೋದ. ಸುಮಾರು ದಿನ ಆಯಿತು, ತಂದೆ ಕೊಟ್ಟಿಲ್ಲ, ಇವರು ಆ ಯೋಚನೆಯನ್ನು ಬಿಟ್ಟರು.
ಆದರೂ ಅವ್ರಿಗೆ ಒಂದೊಂದ್ಸಲ ನೆನಪಾಗ್ತಿತ್ತು, ಯಾಕೆ ಅವ್ನು ತೊಗೊಂಡು ಹೋದವನು ಯಾಕೆ ತಂದು ಕೊಟ್ಟಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿದ್ರು. ಅದ್ರ ಜೊತೆಗೆ ಆನೆಯನ್ನು ದೂಷಿಸಿದ್ನಲ್ಲ, ಅಂದರೆ ಆನೆ ಮೇಲೆ ಆರೋಪ ಹಾಕಿದ್ನಲ್ಲ, ಆ ಆನೆ ಕೊಂಬೆನ ಮುರಿದಾಕ್ಬಿಟ್ಟಿತ್ತು ಅಂತೇಳಿ, ಅದು ನೆನಪಾಯಿತು. ಮನಸ್ಸಲ್ಲೇ ನಕ್ಕೊಂಡು ಸುಮ್ಮನಾದ್ರು. ನಾನಾಗಲೇ ಹೇಳಿದ್ದೆ, ಯಾರೇನೇ ತಪ್ಪು ಮಾಡಿದ್ರು ಊರಲ್ಲಿ ಕೃಷ್ಣೇಗೌಡ ಆನೆಯ ಮೇಲೆ ಆರೋಪವನ್ನು ಸುಮ್ಮನೆ ಹಾಕ್ತಿರ್ತಾರೆ. ನೋಡಿರಲಿ ಬಿಡಲಿ ಸುಮ್ಮನೆ ಆರೋಪ ಮಾಡ್ತಿರ್ತಾರೆ, ಇದು ರೂಢಿಯಾಗಿ ಹೋಗಿರುತ್ತೆ. ಸರಿ, ಕೃಷ್ಣೇಗೌಡರ ಆನೆಯನ್ನು ನೆನಪು ಮಾಡಿಕೊಂಡು ಕೂಡಲೇ ಈ ನಿರೂಪಕರಿಗೆ ಆ ಆನೆಯ ಕತೆ ನೆನಪಾಯಿತು. ಇದು ಯಾವುದು ಆನೆ, ಕೃಷ್ಣೇಗೌಡರ ಆನೆ ಯಾವುದು, ಇದು ಕೃಷ್ಣೇಗೌಡರ ಹತ್ರ ಹೇಗೆ ಬಂತು, ಅದಕ್ಕೆ ಯಾಕೆ ಕೃಷ್ಣೇಗೌಡರ ಆನೆ ಅಂತ ಕರೀತಾರೆ ಅನ್ನುವಂಥದ್ದು ಅದರದೊಂದು ಕತೆ. ದುರ್ಗಪ್ಪ ಹಾಗಾದರೆ ಕೊಡಲಿ ತಗೊಂಡು ಎತ್ತ ಹೋದ, ಎಲ್ಲಿ ಹೋದ ಗೊತ್ತಿಲ್ಲ. ಚಿಂತಿಸಿದಾಗಲೆಲ್ಲ ನನಗೆ ಅವನು ಕೃಷ್ಣೇಗೌಡರ ಆನೆಯನ್ನು ದೂಷಿಸಿದ್ದು ನೆನಪಿಗೆ ಬರುತ್ತಿತ್ತು, ನೆನಪಾಗ್ತಾ ಇತ್ತಂತೆ ನಿರೂಪಕರಿಗೆ. ಆಯಿತು, ಕೃಷ್ಣೇಗೌಡರ ಆನೆ ಈಗ ಯಾವುದಿದು, ಈ ಕೃಷ್ಣೇಗೌಡರ ಆನೆ ಯಾವುದು? ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆ ಅಲ್ಲ. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಆನೆಗಳನ್ನು, ನಾವು ಅದರಲ್ಲೂ ಹೆಚ್ಚಿನದಾಗಿ ಈ ಕೇರಳದಲ್ಲಿ ದೇವಸ್ಥಾನಗಳಲ್ಲಿ ಆನೆಗಳನ್ನು ಯಾವುದಾದ್ರೂ ಜಾತ್ರೆಗಳ ಸಂದರ್ಭದಲ್ಲಿ ಅಥವಾ ದೇವರ ಪೂಜೆಯ ಸಂದರ್ಭದಲ್ಲಿ ಆನೆಯನ್ನು ಬಳಸ್ತಾರೆ. ಅದನ್ನೇನು ಕಾಡಾನೆಯನ್ನು ಕರ್ಕೊಂಬಂದು ಬಳಸೋಕ್ಕಾಗಲ್ಲ, ಆ ಕಾಡಾನೆಯನ್ನು ಪಳಗಿಸಿ ಅಥವಾ ಅಲ್ಲೇ ಮರಿ ಹಾಕಿ ಸಾಕಿರುವ ಆನೆಯನ್ನು ದೇವಸ್ಥಾನಗಳಲ್ಲಿ ಬಳಸ್ತಾರೆ. ಹಿಂದೆ ಎಲ್ಲ ರಾಜ ಮಹಾರಾಜರು ಆ ಆನೆಯನ್ನು ಬಳಸೋ ಪದ್ಧತಿ ಇತ್ತು. ಆನೆಯ ಮೇಲೆ ಕೂತ್ಕೊಂಡು ಹೋಗುವಂಥದ್ದು ಒಂದು ಹೆಮ್ಮೆಯ ಸಂಕೇತ ಆಗಿತ್ತು. ಹಿಂದಿನ ಕಾಲದಲ್ಲಿ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಆನೆ ದಳ ಅಂತಿರ್ತಿತ್ತು, ಆ ಆನೆಯ ಮೇಲೆ ಕೂತು ಯುದ್ಧ ಮಾಡ್ತಿದ್ರು. ಅದು ಮುಗೀತು. ಅನಂತರ ನಮಗೆ ಆನೆ ಅಂದ ಕೂಡಲೇ ನೆನಪಾಗುವಂಥದ್ದು ಜಂಬೂ ಸವಾರಿ. ಮೈಸೂರು ದಸರಾವನ್ನು ನಮಗೆ ನೆನಪಾದರೆ ಆ ದಸರಾದಲ್ಲಿ ಜಂಬೂ ಸವಾರಿ ವಿಜಯದಶಮಿಯಂದು ಆನೆಯ ಮೇಲೆ ಮೈಸೂರಿನ ಮಹಾರಾಜರು ಕುಳಿತುಕೊಂಡು ಹೋಗ್ತಾ ಇದ್ರು. ಈಗ ಆನೆಯ ಮೇಲೆ ಮಹಾರಾಜರು ಕುಳಿತುಕೊಳ್ಳೋದಿಲ್ಲ, ಅದರ ಬದಲು ತಾಯಿ ಚಾಮುಂಡೇಶ್ವರಿ, ಮೈಸೂರಿನ ನಾಡ ಅಧಿದೇವತೆಯಾದಂತಹ ನಾಡದೇವತೆಯಾದಂತಹ ತಾಯಿ ಚಾಮುಂಡೇಶ್ವರಿಯನ್ನು ಕೂರಿಸಿ ಪೂಜೆಯನ್ನು ಮಾಡಿ ಮೆರವಣಿಗೆ ಮಾಡುವ ಪದ್ಧತಿ ಇದೆ. ಇವೆಲ್ಲ ಸಾಕಿರುವಂತಹ ಆನೆಗಳು, ಸಾಕಿರುವಂತಹ ಆನೆಗಳಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ. ಆದರೂ ಕೆಲವೊಮ್ಮೆ ನೀವು ನೋಡ್ತಾ ಇರ್ತೀರಾ ಟಿವಿಗಳಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ, ಯಾವುದೋ ಸಾಕಿರೋ ಆನೆ ತೊಂದರೆ ಕೊಟ್ಟಿದೆ, ಇನ್ಯಾರನೋ ಎಳೆದಿದೆ, ಸಾಯಿಸಿದೆ, ಇನ್ನೆಲ್ಲೋ ಇದ್ದಕ್ಕಿದ್ದಾಗೆ ಅದಕ್ಕೆ ಕೋಪ ಬಂತು, ಇದ್ದಕ್ಕಿದ್ದಾಗೆ ಅದಕ್ಕೆ ಮದ ಬಂತು, ಓಡಾಡಿದೆ, ಯಾರಿಗೋ ಯಾರನ್ನೋ ತುಳಿದಿದೆ, ಇದನ್ನೆಲ್ಲ ನೀವು ಗಮನಿಸ್ತಾ ಇರ್ತೀರ. ಸಾಕಿರುವ ಆನೆಯೇ ಹೀಗಾದರೆ ಕಾಡಾನೆಗಳ ಕತೆ ಏನು ಅನ್ನೋದನ್ನು ನೀವು ಯೋಚನೆ ಮಾಡಿ. ಸರಿ, ಯಾವುದು ಇದು ಆನೆ? ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ಪಳಗಿಸಿದ ಆನೆಯಲ್ಲ, ಕಾಡಿನಿಂದ ಹಿಡ್ಕೊಂಬಂದು ಪಳಗಿಸಿರೋದಲ್ಲ. ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಘಟ್ಟ ಅಂದರೆ ಎತ್ತರವಾದ ಪ್ರದೇಶ. ಅಲ್ಲಿಂದ ಘಟ್ಟದ ಕೆಳಗಿದ್ದ ಕೆಳಭಾಗದಲ್ಲಿದ್ದ ಒಂದು ಗೂಳೂರು, ನೀವು ಸಾಮಾನ್ಯವಾಗಿ ಈ ಪ್ರಶ್ನೆ ಕೊಟ್ಟಾಗ ತುಂಬ ಜನ ಗೋಳೂರು ಗೋಳೂರು ಅಂತ ಹೇಳಿ ಪದ ಬಳಸ್ತೀರ, ಅದು ಗಮನಿಸಿರಬೇಕು, ಅದು ಗೋಳೂರು ಅಲ್ಲ ಗೂಳೂರು. ಗೂಳೂರು ಮಠದಲ್ಲಿ ಒಂದು ಆನೆ ಇತ್ತಂತೆ. ಆ ಆನೆ ಮರಿ ಹಾಕಿರುತ್ತೆ, ಆ ಆನೆ ಮರಿ ಹಾಕಿ ಬೆಳೆದು ದೊಡ್ಡದಾಗಿರುವಂತಹ ಆನೆ, ಅದನ್ನು ಕೃಷ್ಣೇಗೌಡರು ತಂದಿರ್ತಾರೆ. ಯಾಕೆ ತಂದರು ಏನು ಅನ್ನೋದನ್ನ ನಂತರದಲ್ಲಿ ತಿಳ್ಕೊಳ್ಳೋಣ. ನಾವು ಗೂಳೂರು ಮಠದಲ್ಲಿ ಆನೆ ಹಾಕಿದ ಮರಿಯೇ ಈ ಕೃಷ್ಣೇಗೌಡರ ಆನೆ. ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನಗಳ ಮಧ್ಯೆಯೇ. ಆನೆಯಲ್ಲಿರುತ್ತೆ, ಹುಲಿಯಲ್ಲಿರುತ್ತೆ, ಸಿಂಹ ಎಲ್ಲಿರುತ್ತೆ ಅಂದರೆ ಕಾಡು, ಕಾಡಿನಲ್ಲಿರುತ್ತೆ, ಅದು ಕಾಡು ಪ್ರಾಣಿಗಳು, ವನ್ಯಜೀವಿಗಳು ತೀರ್ಮಾನ ಮಾಡಿಬಿಟ್ಟಿರ್ತೀವಿ. ಆದರೆ ಈ ಆನೆ ಹುಟ್ಟಿದ್ದು ಕಾಡಲ್ಲಲ್ಲ, ಹುಟ್ಟಿದ್ದು ಕೂಡ ಈ ಮಠದಲ್ಲೇ, ಅಂದರೆ ನಗರದಲ್ಲೇ ಹುಟ್ಟಿದೆ, ಹಳ್ಳಿಯಲ್ಲೇ ಒಂದು ಗ್ರಾಮದಲ್ಲೇ ಹುಟ್ಟಿದೆ. ಇದು ಕಾಡನ್ನೇ ನೋಡಿಲ್ಲ, ಹಾಗಾಗಿ ಇದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲವೆಂದು ಕಾಣುತ್ತದೆ. ಗೊತ್ತೇ ಇಲ್ಲ, ಇದು ಹುಟ್ಟಿದಾಗಿನಿಂದ ಕಾಡೇ ನೋಡಿಲ್ಲ, ಕಾಡು ಹೇಗಿರುತ್ತೆ ಗೊತ್ತಿಲ್ಲ, ಕಾಡಲ್ಲಿರುವಂತಹ ಆನೆಗಳು ಯಾವ ಥರ ಸ್ವಚ್ಛಂದವಾಗಿ ಓಡಾಡ್ಕೊಂಡಿರುತ್ತವೆ, ಹೇಗಿರುತ್ತೆ ಅದೇನೂ ಗೊತ್ತಿಲ್ಲ. ಇದಕ್ಕೆ ತನ್ಪಾಡಕ್ಕೆ ತಾನು ಮಠದಲ್ಲಿ ಆರಾಮಾಗಿ ಇದೆ. ಅದು ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಒಗ್ಗಿತ್ತೆಂದರೆ ಯಾವ ಲಂಗು ಲಗಾಮಿಲ್ಲದೆ ದನಕರುಗಳ ರೀತಿಯಲ್ಲಿ ಪೇಟೆಯೊಳಗೆ ತಿರುಗಿಕೊಂಡಿರುತ್ತಿತ್ತು. ಮೂಡಿಗೆರೆ, ಆ ಮೂಡಿಗೆರೆಯ ಪಟ್ಟಣ, ಈಗಾದರೆ ಮೂಡಿಗೆರೆ ಸಾಕಷ್ಟು ಬೆಳೆದಿದೆ, ಆಗೆಲ್ಲ ಒಂದಷ್ಟು ಹಳ್ಳಿಯ ರೀತಿ ಇತ್ತು ಆ ಪಟ್ಟಣ, ಚಿಕ್ಕ ಪಟ್ಟಣ ಆ ಮೂಡಿಗೆರೆ. ಆ ಪೇಟೆಗೆ ಎಷ್ಟೊಂದು ಒಕ್ಕೊಂಡಿತ್ತು, ಎಷ್ಟೊಂದು ತನ್ಪಾಡಕ್ಕೆ ತಾನಿತ್ತು ಅಂತ ಅಂದರೆ ಯಾವುದೇ ಲಂಗು ಲಗಾಮು, ಲಗಾಮು ಅಂತ ಸಾಮಾನ್ಯವಾಗಿ ಬೈತಾರೆ ನಿಮಗೆ ಯಾವುದೇ ಲಂಗು ಲಗಾಮಿಲ್ಲ ಅಂತ, ಅಂದರೆ ನಿಮಗೆ ಯಾವುದೇ ಹಿಡಿತ ಇಲ್ಲ ಅಂತ. ಕುದುರೆಗೆ ಲಗಾಮ್ ಹಾಕಿ ಎಳಿತಿರ್ತಾರೆ, ಆ ಲಗಾಮನ್ನು ಆ ರೀತಿಯ ಇದು ಈ ಆನೆಯನ್ನು ಕಟ್ಟಾಕೋದಾಗಲಿ ಅಥವಾ ಇನ್ನೆಲ್ಲೋ ಇಡೋದಾಗಲಿ ಯಾವುದು ಕೂಡ ಇರೋದಿಲ್ಲ. ಮೊದಲಿಗೆ ಮಠದಲ್ಲಿ ಆರಾಮಾಗಿ
ಮಠದಲ್ಲಿರುತ್ತೆ, ಮತ್ತೆ ಮಠದಿಂದ ಬಂದು ಊರಲ್ಲೆಲ್ಲ ತಿರುಗ್ಕೊಂಡಿರುತ್ತೆ. ಯಾವ ತರ ಇತ್ತು ಆನೆ ಅಂದ್ರೆ, ಆನೆ ಬಂದ ತಕ್ಷಣ ಎಲ್ಲ ಓಡೋಗ್ತಿದೆ, ಆದ್ರೆ ಈ ಆನೆ ಬಂದ್ರೆ ಯಾರೂ ಹೆದರ್ತಾ ಇರಲಿಲ್ಲ. ದನಕರುಗಳ ರೀತಿಯಲ್ಲಿ ಪೇಟೆಯೊಳಗೆ ತಿರುಗಿಕೊಂಡಿರುತ್ತಿತ್ತು, ಪೇಟೆಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ತಿತ್ತು. ಸ್ಕೂಲು ಮಕ್ಕಳು ಅದರ ಹತ್ತಿರ ಬರಲು ಹೆದರುತ್ತಿದ್ದರಾದರೂ ಸ್ಕೂಲ್ ಮಕ್ಕಳುಗಳಿಗೆ ತುಂಬ ಇಷ್ಟ ಆನೆ. ಇವಾಗಲೂ ಕೆಲವು ಕಡೆ ನೋಡ್ತೀವಿ, ಆನೆ ಮೇಲೆ ಕೂರಿಸ್ಕೊಳ್ಳೋದು, ಒಂದು 100 ರೂಪಾಯಿ ಕೊಟ್ಟು ಒಂದು ಓಡಾಡಿಸೋದು, ಒಂಟೆ ಮೇಲೆ ಕುದುರೆ ಮೇಲೆ ಓಡಾಡಿಸೋದನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಮಕ್ಕಳಿಗೆ ಆನೆ ಕಂಡ್ರೆ ಬಹಳ ಪ್ರೀತಿ, ಆದರೆ ಅದರ ಹತ್ತಿರ ಹೋಗೋಕ್ಕೆ ಹೆದರಿಕೆ. ಆದರೂ ಎಲ್ಲ ಮಕ್ಕಳಿಗೂ ಆನೆ ಏನೋ ಒಂದು ರೀತಿ ಖುಷಿ ಕೊಡ್ತಾ ಇತ್ತು, ಸಂತೋಷ ಕೊಡ್ತಾ ಇತ್ತು, ಆನೆ ಕಂಡ್ರೆ ಪ್ರೀತಿ. ಅವರು ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು, ಸೊಂಡಿಲೆತ್ತಿ ಸಲಾಮು ಮಾಡುತ್ತಿತ್ತು. ನಿಮಗೆ ನೆನ್ಪಿಟ್ಕೋಬೇಕು ಈ ಆನೆಯ ಹೆಸರು ಏನು, ಕೃಷ್ಣೇಗೌಡನ ಆನೆ ಹೆಸರು ಏನು ಅಂತ ಅಂದರೆ ಗೌರಿ, ಮತ್ತು ಹೆಣ್ಣಾನೆ ಅನ್ನುವಂಥದ್ದು ನೀವು ನೆನ್ಪಿಟ್ಕೊಳ್ಳೇಬೇಕು, ಯಾಕಂದರೆ ಮುಂದಿನ ತರಗತಿಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ನಿಮಗೆ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಈ ಶಾಲೆಯ ಮಕ್ಕಳು ಶಾಲೆ ಬಿಟ್ಟ ತಕ್ಷಣ ಅಥವಾ ಶಾಲೆಗೆ ಹೋಗುವಾಗ ಅದು ನೋಡಿದ್ರೆ ಗೌರಿ ಅಂತ ಕರೀತಾ ಇದ್ರು. ಆ ಕರೆದ ಕೂಡಲೇ ಆನೆ ಸೊಂಡ್ಲೆತ್ತಿ ಹೀಗೊಂದ್ಸಲ ಸಲಾಮ್ ಮಾಡ್ತಿತ್ತು, ಅದು ಮಕ್ಕಳಿಗೆ ತುಂಬ ಸಂತೋಷ ಆಗ್ತಾ ಇತ್ತು. ದಾರಿ ಬದಿಯ ಪೆಟ್ಟಿಗೆ ಅಂಗಡಿಯವರು, ದಾರಿಲಿ ಹೋಗುವಾಗ ಆ ಕಡೆ ಈ ಕಡೆ ಪೆಟ್ಟಿಗೆ ಅಂಗಡಿ ತರಕಾರಿ ಅಂಗಡಿ ಎಲ್ಲ ಇರುತ್ತಲ್ಲ, ಅಲ್ಲಿ ಹಣ್ಣು ಖರ್ಚಾದ ಬಾಳೆಗೊನೆಗಳ ದಿಂಡು, ನೀವು ಗಮನಿಸಿ ಅಲ್ಲಿ ಗಮನಿಸ್ಬೇಕು ನೋಡಿ, ಹಣ್ಣು ಖರ್ಚಾದ ಬಾಳೆಗೊನೆಗಳ ದಿಂಡು ಅಂದರೆ ಈ ಬಾಳೆಹಣ್ಣನ್ನು ಎಲ್ಲರಿಗೂ ವ್ಯಾಪಾರ ಮಾಡಿದ್ಮೇಲೆ ಕೊಟ್ಟದ್ಮೇಲೆ ಉಳಿದಿರುವಂತಹ ದಿಂಡು, ಮಧ್ಯ ದಿಂಡು ಉಳಿದಿರುತ್ತಲ್ಲ, ಅದರಿಂದ ಏನೂ ಮಾಡೋಕ್ಕಾಗಲ್ಲ. ಅಂತಹ ದಿಂಡು, ಕೆಲವರು ಬಾಳೆಹಣ್ಣು ತಿಂದು ಸಿಪ್ಪೆ ಅಲ್ಲೇ ಹಾಕಿರ್ತಾರಲ್ಲ, ಆ ಸಿಪ್ಪೆ ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ದರು. ಅಲ್ಲಿ ವ್ಯಾಪಾರ ಮಾಡುವಂಥವರೆಲ್ಲರೂ ಕೂಡ ಆ ಹಣ್ಣನ್ನು ಹಾಗೆ ಅಂದರೆ ನೋಡಿ, ನಾವು ಮನುಷ್ಯ ಯಾವ ಥರ ಅಂದರೆ ಒಳ್ಳೆಯ ಹಣ್ಣನ್ನು ಕೊಡ್ತಾ ಇರಲಿಲ್ಲ, ಯಾವುದೋ ಒಂದು ಕೆಟ್ಟ ಹಣ್ಣು, ಯಾವುದೋ ಒಂದು ಬೇಡದೇ ಇರೋದನ್ನು ಕೊಡ್ತಾ ಇದ್ದ. ಆದರೆ ಪ್ರಕೃತಿಯಾಗಲಿ ಈ ಪ್ರಾಣಿಗಳಾಗಲಿ ತಮಗೆ ಬೇಕಾಗಿದ್ದನ್ನು ಬಳಸ್ಕೊಂಡು ಬೇಡದೇ ಇದ್ದದ್ದನ್ನು ಮನುಷ್ಯರಿಗೆ ಕೊಡೋದಿಲ್ಲ, ಎಲ್ರಿಗೂ ಕೂಡ ಉಪಯೋಗ ಆಗೋ ರೀತಿ ಕೊಡುತ್ತವೆ. ಆದರೆ ಮನುಷ್ಯ ಮಾತ್ರ ಆ ರೀತಿಯ ಸ್ವಾರ್ಥಿ ಏನೋ, ಅದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದನ್ನು ನಾವೇ ಯೋಚನೆ ಮಾಡಬೇಕಾಗತ್ತೆ. ಈ ಥರ ಜಜ್ಜಿ ಹಾಳಾಗಿರುವಂತಹ ಹಣ್ಣನ್ನು ಕೊಡ್ತಾ ಇದ್ರು, ಆ ಆನೆ ಬಂದು ತಿನ್ಕೊಂಡು ಹೋಗ್ತಾ ಇತ್ತು. ಈ ಆನೆ ಕಾಯಮ್ಮಾಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅವನ್ನೆಲ್ಲ ಈ ಸೊಂಡಿಲಿನಲ್ಲಿ ತೆಗೆದುಕೊಂಡು ತಿನ್ನುತ್ತಿತ್ತು, ಬರ್ತಿತ್ತು, ಹುಡುಗರಿಗೆ ಸಲಾಮ್ ಮಾಡ್ತಿತ್ತು, ಓಡಾಡ್ತಾ ಇತ್ತು, ಅದ್ರ ಜೊತೆಗೆ ಆ ಬಾಳೆಹಣ್ಣನ್ನು ಎತ್ಕೊಂಡು ತಿಂತಾ ಇತ್ತು, ಜಜ್ಜಿರೋ ಬಾಳೆಹಣ್ಣು ಸಿಪ್ಪೆ ತಿನ್ಕೊಂಡು ಖುಷಿಯಾಗಿ ಹೋಗ್ತಾ ಇತ್ತು. ಅಂದರೆ ನಿಮಗೆ ಇದನ್ನು ನೋಡಿದಾಗ ನಿಮ್ಗೆ ಏನನ್ಸುತ್ತೆ ಅಂದರೆ, ಊರಲ್ಲಿ ಎಲ್ಲ ದನಕರುಗಳು ಬೀದಿಯಲ್ಲೆಲ್ಲ ಓಡಾಡ್ತಿರುತ್ತವಲ್ಲ, ಆ ಥರ ಈ ಆನೆ ಓಡಾಡ್ತಿತ್ತು. ಹೀಗಿರುವಾಗ ಯಾರಿಗೆ ಭಯ ಇರುತ್ತೆ ಈ ಆನೆ ಬಗ್ಗೆ? ಯಾರಿಗೂ ಭಯ ಇರಲಿಲ್ಲ, ಆನೆ ಅದು ಸಾಕಿರೋದು, ಅದೇನು ಮಾಡಲ್ಲ, ಪ್ರೀತಿ ಆನೆ. ಈ ಗೌರಿ ಇದು ನೆನ್ಪಿಟ್ಕೋಬೇಕು, ಮುಂದಿನ ದಿನಗಳಲ್ಲಿ ಇದೇ ಆನೆ ಯಾವ ರೀತಿ ಆಗುತ್ತೆ. ಇದು ಆನೆಯ ಕತೆ. ಆನೆ ಹುಟ್ಟಿದ್ದು ಗೂಳೂರಿನ ಅಲ್ಲಿ, ಒಂದು ಆನೆ ಹಾಕಿದಂತಹ ಮರಿಯೇ ಇದು ಗೌರಿ, ಇದು ಸೊಂಡಿಲೆತ್ತಿ ಸಲಾಮ್ ಮಾಡ್ತಿತ್ತು. ತುಂಬ ಮುಖ್ಯವಾದ ಪ್ಯಾರ ಇದು, ಗಮನಿಸ್ತಾ ಇರಬೇಕು ನೀವು. ಅನಂತರದಲ್ಲಿ ಆಯಿತು, ಇದು ಮಠದಲ್ಲಿತ್ತು ಆನೆ, ಸರಿ. ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ, ನಾನು ಆಗಲೇ ಹೇಳಿದೆ ಆನೆಯನ್ನು ಸಾಮಾನ್ಯವಾಗಿ ಎಲ್ಲಿ ಬಳಸ್ತಾ ಇದ್ರು, ಹಿಂದೆ ರಾಜರು ಬಳಸ್ತಾ ಇದ್ರು, ಅನಂತರದಲ್ಲಿ ದೇವಾಲಯಗಳಲ್ಲಿ ದೇವರ ಉತ್ಸವಗಳನ್ನು ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ರು, ಮತ್ತು ಕೆಲವು ದೇವಸ್ಥಾನಗಳಲ್ಲಿ ದೇವರ ಅಭಿಷೇಕಕ್ಕೆ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಆನೆಯನ್ನು ಬಳಸ್ತಾ ಇದ್ರು. ಇದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಯಾಕೆ ಮಠದಲ್ಲಿ ಆನೆ ಸಾಕಿದ್ರಪ್ಪ ಅಂದರೆ, ಆನೆಯ ಮೇಲೆ ಜಗದ್ಗುರುಗಳನ್ನು ಕೂರಿಸ್ಕೊಂಡು ಮೆರವಣಿಗೆ ಮಾಡೋಕ್ಕೋಸ್ಕರ ಸಾಕಿದ್ರು. ಆದರೆ ಕೆಲವು ದಿನಗಳ ನಂತರದಲ್ಲಿ ಏನಾಯಿತು, ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಯಿತು. ಈಗ ಆನೆ ಕೆಲಸ ಏನು ಅಂದರೆ, ಆನೆ ಇದು ಬೆಳೆದು ದೊಡ್ಡದಾದ್ಮೇಲೆ ಅದ್ರ ಮೇಲೆ ಮಠದ ಜಗದ್ಗುರುಗಳು ಕೂತ್ಕೊಂಡು ಹೋಗ್ತಾ ಇದ್ರು. ಈಗೇನಾಗಿದೆ, ಕೆಲವರು ಭಕ್ತರು ಬೇಡ ಸ್ವಾಮಿ ನಾವೇ ಹೊರ್ತೀವಿ, ಆ ಪುಣ್ಯ ನಮಗೆ ಬರಲಿ ಅಂತ ಹೇಳಿ ಏನು ಮಾಡಿದ್ದಾರೆ, ಅಡ್ಡಪಲ್ಲಕ್ಕಿ ಅಡ್ಡಪಲ್ಲಕ್ಕಿ ಅಂತಂದರೆ ನೀವು ದೇವರ ಉತ್ಸವಗಳನ್ನು ನೋಡ್ಬೋದು, 4 ಬಿದಿರಿರುತ್ತೆ, 4 ಜನ ಹಿಡ್ಕೊಂಡು ಮೇಲೆ ಕೂತ್ಕೊಂಡು ಉತ್ಸವ ಮಾಡ್ತಿರ್ತಾರೆ. ಅದೇ ರೀತಿಯಲ್ಲಿ ಈ ಸ್ವಾಮೀಜಿಯನ್ನು ಈ ಗುರುಗಳನ್ನು ಸಹ ಕೂರಿಸ್ಕೊಂಡು ಮೆರವಣಿಗೆಯಲ್ಲಿ ಉತ್ಸವಗಳಲ್ಲಿ ಭಾಗವಹಿಸೋದಕ್ಕೆ ಜನರು ಹೋಗ್ತಾ ಇದ್ರು. ಹೀಗಿರುವಾಗ ಈಗ ಆನೆಗೆ ಆ ಕೆಲಸ ಇಲ್ಲ, ಆನೆಗೆ ಜಗದ್ಗುರುಗಳನ್ನು ಹೊರುವಂತಹ ಕೆಲಸ ಇಲ್ಲ. ಸರಿ, ಈಗ ಮಠದವ್ರಿಗೆ ಏನನ್ನಿಸ್ತು, ಸ್ವಲ್ಪ ದಿನ ಆದಮೇಲೆ ಈ ಆನೆ ಯಾಕೆ ಇರಬೇಕು ನಮಗೆ, ಈಗ ಆನೆಯಿಂದ ನಮಗೇನು ಪ್ರಯೋಜನ ಇಲ್ಲ, ಮೊದಲೇ ಆನೆ ಸಾಕೋದಷ್ಟು ಸುಲಭನ, ಮನೇಲಿರುವಂಥ ಸಣ್ಣ ಬೆಕ್ಕು ಅಥವಾ ನಾಯಿ ಮರಿ ಸಾಕೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ, ಆನೆ ಎಷ್ಟೆಲ್ಲ ತಿನ್ನುತ್ತೆ, ಆ ಅದು ಅಲ್ಲದೆ ಇದು ಸುಮ್ಮನೆ ಬಿಟ್ಟರೆ ಹೋಗಿ ಮೇಯ್ಕೊಂಡು ಬರೋದಕ್ಕೆ ಎಷ್ಟು ಮೇಯುತ್ತೆ, ಮಠದಲ್ಲೂ ಹಾಕಲೇಬೇಕಾಗಿತ್ತು, ಹಾಗಾಗಿ ಇದು ನಿರುಪಯುಕ್ತ ಅಂತ ಅನ್ನಿಸ್ತು. ಈ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸುತ್ತಿದ್ದರು. ಅಂದರೆ ಒಂದು ಆನೆಯಿಂದ ಯಾವುದೇ ಪ್ರಯೋಜನ ಇಲ್ಲ,
ಎರಡನೆಯದು ಮಾವುತ. ಮಾವುತ ಅಂದರೆ ನಾವು ತಮಾಷೆಗೆ ಡ್ರೈವರ್ ಅಂತ ಕರಿತೀವಿ, ಅಂದರೆ ಆನೆ ಡ್ರೈವರ್ ಅಂದರೆ ಮಾವುತ. ಆನೆಯ ಮೇಲೆ ಕುಳಿತುಕೊಂಡು ಆನೆಯನ್ನು ನಿಯಂತ್ರಣ ಮಾಡುವಂಥವನು, ಅಂಕುಶವನ್ನು ಇಟ್ಕೊಂಡು ಅದರ ಕುತ್ತಿಗೆಯ ಭಾಗದಲ್ಲಿ ಚುಚ್ಚುತ್ತಾ ಕಾಲಿಂದ ಅದರ ಕಿವಿಯ ಹಿಂಭಾಗಕ್ಕೆ ಸನ್ನೆಯನ್ನು ಮಾಡ್ತಾ ಅದು ಯಾವ ಕಡೆ ಹೋಗಬೇಕು, ಯಾವ ಕಡೆ ಬರಬೇಕು ಅನ್ನೋದೇ ಹೇಳುವಂತಹ ಒಬ್ಬ ವೇಲಾಯುಧ ಅನ್ನುವಂಥವನು ಇದ್ದ. ಅವನು ತುಂಬ ಕುಡಿತಾ ಇದ್ದ, ಹಾಗಾಗಿ ಅವನನ್ನು ಏನಾದರೂ ಮಾಡಿ ಮಠದಿಂದ ಆಚೆಗೆ ಹಾಕಬೇಕು. ಇವ್ರಿಗೆ ಬರೀ ಆನೆ ಸಾಕೋದಾದರೆ ಕಷ್ಟ ಆಗ್ತಾ ಇರಲಿಲ್ಲ, ಆನೆಯ ಜೊತೆಗೆ ಈ ವೇಲಾಯುಧನನ್ನು ಸಾಕಬೇಕಾಗಿತ್ತು. ಈ ವೇಲಾಯುಧ ಎಷ್ಟು ಕಷ್ಟ ಅಂತ ಅಂದರೆ, ಅವನು ಆನೆ ಸಾಕೋಕ್ಕಿಂತನೂ ತ್ರಾಸದಾಯಕವಾಗಿತ್ತು. 24 ಗಂಟೆಯೂ ಕೂಡಿದೇ ಇರುತ್ತಿದ್ದ ಈ ವೇಲಾಯುಧ. ಮಠ ಅಂದ ತಕ್ಷಣ ಎಷ್ಟು ಭಯ ಭಕ್ತಿಯಿಂದ ಜನರು ಬರ್ತಿರ್ತಾರೆ, ಎಷ್ಟು ಶ್ರದ್ಧೆಯ ಒಂದು ಶ್ರದ್ಧಾ ಕೇಂದ್ರ ಅಂತ ಕರೀಬಹುದು. ಅಂತ ಕಡೆ ಈ ವೇಲಾಯುಧ ಕುಡಿತಿದ್ರೆ ಏನಾಗ್ಬೋದು ಅಲ್ವಾ, ಎಲ್ರಿಗೂ ಇರುಸುಮುರುಸ ಆಗ್ತಾ ಇತ್ತು. ಇವನು ಕುಡ್ದೇ ಇರ್ತಾ ಇದ್ದ, ಆ ಮಠದ ಸಾತ್ವಿಕ ವಾತಾವರಣವನ್ನ ಹಾಳು ಮಾಡ್ತಾ ಇದ್ದ ಇವನು. ಇದು ದೊಡ್ಡ ತಲೆನೋವಾಗೋಯ್ತು ಜನಗಳಿಗೆ, ಭಕ್ತಾದಿಗಳಿಗೆ, ಮಠದವ್ರಿಗೆ. ಏನಿದು ಇವನು ಯಾವಾಗ್ಲೂ ಕುಡಿತಾ ಇರ್ತಾನಲ್ಲ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇವನನ್ನು ಓಡ್ಸಕ್ಕೂ ಆಗಲ್ಲ, ಯಾಕಂದ್ರೆ ಇವನನ್ನು ಓಡಿಸಿದ್ರೆ ಆನೆ ನೋಡ್ಕೊಳ್ಳೋರು ಯಾರು, ಮನೆಯಲ್ಲಿರುವಂಥ ಒಂದು ಸಣ್ಣ ನಾಯಿ ನಾವೆಲ್ಲಾದರೂ ಊರಿಗೆ ಹೊರಟ್ವಿ ಅಂದರೆ ಅದಕ್ಕೆ ಊಟ ಹಾಕೋದು ಏನು ಅಂತ ಯೋಚನೆ ಆಗ್ತಿರುತ್ತೆ, ಬೇರೆ ಯಾರೇ ಹಾಕಿದ್ರು ಊಟ ಮಾಡಲ್ಲ. ಅಂಥದ್ರಲ್ಲಿ ಆನೆ ಎಷ್ಟು ಒಕ್ಕೊಂಡಿತ್ತು ಈ ವೇಲಾಯುಧನಿಗೆ. ಈಗ ಏನು ಮಾಡೋದು ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ದುರ್ನಡತೆಗಾಗಿ ಅವನಿಗೆ ಚೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ, ಒಂದ್ಸಲ ಏನಾಗಿತ್ತು, ಇವನು ಇದೇ ಥರ ಕುಡಿತಾ ಇದ್ದ, ಎಷ್ಟೇ ಹೇಳಿದ್ರು ಅವನು ಬುದ್ಧಿ ಕೇಳಲಿಲ್ಲ, ಬುದ್ಧಿ ಬರಲಿಲ್ಲ ಅವನಿಗೆ. ಕೊನೆಗೆ ಅವನನ್ನು ಓಡಿಸ್ಬಿಟ್ರು ಮಠದಿಂದ, ನೀನು ಇರಬೇಡ ಹೊಟ್ಟೋಗು ನೀನು ಅಂಥೇಳಿ ಹೋದ ಅವನು. ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಈ ಆನೆ ಊಟವನ್ನೇ ವರ್ಜಿಸಿತ್ತು. ಅಂದರೆ ವೇಲಾಯುಧ ಆನೆಯನ್ನು ನೋಡ್ಕೊಳ್ತಾ ಇದ್ದ, ಆನೆಗೆಲ್ಲ ಬೇಕಾದ, ಆನೆಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಆನೆಗೆ ಊಟವನ್ನು ಹಾಕೋದ್ರಿಂದ ಹಿಡಿದು ಆನೆ ಮೇಲೆ ಕೂತ್ಕೊಂಡು ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿ ಸನ್ನೆಯನ್ನು ಕೊಡೋದ್ರಿಂದ ಹಿಡಿದು ಎಲ್ಲವೂ ಕೂಡ ವೇಲಾಯುಧ ಮಾಡ್ತಿದ್ದ. ಈಗ ವೇಲಾಯುಧ ಇಲ್ಲ, ಅವನನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ದಾರೆ. ಈಗ ಆನೆ ನೋಡ್ಕೊಳ್ಳೋರು ಯಾರು, ಯಾರೋ ಒಬ್ಬರಲ್ಲಿ ಇರೋರು ಬಂದು ಊಟ ಹಾಕ್ಬೇಕು ಏನೋ ಮಾಡಬೇಕು. ಇದು ಈ ಆನೆ ವೇಲಾಯುಧನನ್ನು ತುಂಬ ಹಚ್ಕೊಂಡ್ಬಿಟ್ಟಿದೆ, ಹಾಗಾಗಿ ಇದು ಊಟನೇ ವರ್ಜಿಸಿತ್ತು ಅಂದರೆ ಬಿಟ್ಟೇ ಬಿಡ್ತು, ಊಟನೇ ಮಾಡಲಿಲ್ಲ ಸುಮಾರು ದಿನ, ಸೊರಗೆ ಹೋಯ್ತು. ಎಲ್ರಿಗೂ ಭಯ ಆಗೋಯ್ತು, ಅಯ್ಯೋ ಈ ಆನೆಯಿಂದ ಸತ್ತೋಗ್ಬಿಟ್ರೆ ಏನಪ್ಪ ಮಾಡೋದು, ಗೊತ್ತಾಗ್ಲಿಲ್ಲ ಎಲ್ರಿಗೂ. ಕೊನೆಗೆ ಮತ್ತೆ ಹುಡುಕಿದ್ರು ಇವನನ್ನ, ಎಲ್ಲೆಲ್ಲೋ ಹುಡುಕಿದ್ರು, ಇವನು ಎಲ್ಲೋ ಹೊಟ್ಟೋಗಿದ್ನ, ಎಲ್ಲಿ ಕುಡ್ದು ಎಲ್ಲಿ ಬಿದ್ದಿರ್ತಾನೋ ಯಾರಿಗೂ ಗೊತ್ತಿಲ್ಲ. ಹುಡುಕಿದ್ರು ಇವನನ್ನ, ಆನೆಯ ಸಲುವಾಗಿ ವೇಲಾಯುಧನನ್ನು ಹುಡುಕಿಕೊಂಡು ಕೇರಳದವರೆಗೂ ಹೋಗಿ ಕರೆತಂದರು. ಕೇರಳದಲ್ಲಿ ಎಲ್ಲೋ ಒಂದು ಕಡೆ ಇದ್ದ ವೇಲಾಯುಧ, ಕರ್ಕೊಂಬಂದ್ರು ಅವನನ್ನು. ಈಗ ಇಷ್ಟು ದಿವಸ ವೇಲಾಯುಧ ಕುಡಿತಿದ್ದ, ಬೈತಿದ್ರು, ಈಗ ವೇಲಾಯುಧನಿಗೆ ಸ್ವಲ್ಪ ಜಂಬ ಜಾಸ್ತಿ ಆಯಿತು. ಯಾಕಂದರೆ ನಾನಿಲ್ಲ ಅಂತ ಅಂದರೆ ಆನೆ ಯಾರ ಮಾತು ಕೇಳಲ್ಲ, ಈಗ ಅನಿವಾರ್ಯವಾಗಿ ನಾನು ಇರಲೇಬೇಕು ಅಂತ ಹೇಳಿ ಅವನಿಗೂ ಗೊತ್ತಾಗೋಯ್ತು. ಈಗ ಇನ್ನೂ ಜಾಸ್ತಿ ಗಲಾಟೆ ಮಾಡ್ದ, ಇನ್ನೂ ಕುಡ್ದ, ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ಈಗ ಎಲ್ಲರೂ ಸುಮ್ಮನಿದ್ದಾರೆ, ಅಯ್ಯೋ ಮತ್ತೆ ಹೋದರೆ ಏನಪ್ಪ ಕತೆ, ಆನೆ ಕತೆ ಏನು ಅಂತ ಯೋಚನೆ ಮಾಡಿಕೊಂಡು ಎಲ್ಲ ಸುಮ್ಮನಾಗ್ಬಿಟ್ಟಿದ್ದಾರೆ. ಆನೆ ಇರುವವರೆಗೆ ತನ್ನ ಅನಿವಾರ್ಯತೆ, ಆನೆ ಎಲ್ಲಿವರೆಗೆ ಮಠದಲ್ಲಿರುತ್ತೋ ಅಲ್ಲಿವರೆಗೂ ನಾನು ಇರಲೇಬೇಕು ಅಂಥೇಳಿ ಅವನಿಗೂ ಗೊತ್ತಾಗೋಯ್ತು. ಮಠಕ್ಕೆ ಇನ್ನೂ ಕಿರುಕುಳ ಕೊಡೋದಕ್ಕೆ ಪ್ರಾರಂಭಿಸಿದ. ಇದೆಲ್ಲ ಬಹಳ ಹಿಂದಿನ ಕತೆ, ನಾನೀಗ ಹೇಳ್ತಾ ಇರುವಂತಹ ಕತೆ ಇದೆಯಲ್ಲ, ಇದು ವೇಲಾಯುಧ ಆನೆಯನ್ನು ನೋಡ್ಕೊಳ್ತಾ ಇದ್ದಿದ್ದು ಎಲ್ಲಿ, ಮಠದಲ್ಲಿ. ಆ ಕತೆ ಹೇಳ್ತಾ ಇದ್ದೀನಿ, ಇನ್ನೂ ಕೃಷ್ಣೇಗೌಡರ ಹತ್ರಕ್ಕೆ ಆನೆ ಬಂದಿರೋ ಕತೆ ಇನ್ನೂ ಪ್ರಾರಂಭ ಆಗಿಲ್ಲ. ತುಂಬ ತೊಂದರೆ ಕೊಡ್ತಾ ಇದ್ದ. ಆನೆ ಮೂಡಿಗೆರೆಗೆ ಬರುವುದಕ್ಕೂ ಬಹಳ ಹಿಂದೆ ನಡೆದಿದ್ದು. ಮೂಡಿಗೆರೆ ಅಂದರೆ ಈ ಮೂಡಿಗೆರೆಗೆ ಬರೋಕ್ಕೆ ಮುಂಚೆ ಮಠದಲ್ಲಿತ್ತಲ್ಲ, ಮೂಡಿಗೆರೆ ಬೀದಿ ಬೀದಿಲಿ ಓಡಾಡಿಕೊಂಡು ಮತ್ತೆ ಇಲ್ಲಿ ಈ ಕೃಷ್ಣೇಗೌಡರ ಜೊತೆ ಇತ್ತಲ್ಲ, ಅದಕ್ಕೂ ಮುಂಚೆ ನಡೆದಿರೋ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಹಳ ಹಿಂದೆ ನಡೆದಿರುವಂತಹ ಕತೆ ಇದು. ಇದಿಷ್ಟು ಆಯಿತು. ಈಗ ಹೇಗೆ ಮಠದಿಂದ ಆ ಆನೆಯನ್ನು ಆಚೆ ಹಾಕಿದ್ರು? ಚಾರ್ಮುಡಿ ಹತ್ತಿರದ ದಟ್ಟ ಕಾಡನ್ನು ಸರ್ಕಾರ ವಿಮ್ಕೋ ಕಂಪನಿಗೆ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು. ಆ ಚಾರ್ಮುಡಿ ಘಾಟ್ ಹತ್ರ ಅರಣ್ಯದಲ್ಲಿ ವಿಮ್ಕೋ ಕಂಪ್ನಿ ಏನು ಮಾಡಿದೆ, ಸರ್ಕಾರ ಆ ವಿಮ್ಕೋ ಕಂಪ್ನಿಗೆ ಬೆಂಕಿ ಕಡ್ಡಿಯನ್ನು ತಯಾರು ಮಾಡೋದಕ್ಕೆ ಬೇಕಾದ ಮರವನ್ನು ಕಡಿಯೋದಕ್ಕೆ ಆ ಗುತ್ತಿಗೆಯನ್ನು ಕೊಟ್ಟಿದೆ. ಅಂದರೆ ಇಷ್ಟು ಮರವನ್ನು ಕಡಿದ್ರೆ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ದಿನದಲ್ಲಿ ಕೆಲಸ ಮುಗಿಸ್ಬೇಕು ಅಂತ ಹೇಳುವ ಗುತ್ತಿಗೆ ಕೊಟ್ಟಾಗಿದೆ. ಅಲ್ಲಿ ಚಾರ್ಮುಡಿ ಅಂತಂದರೆ ಅದೇನು ರಸ್ತೆ ಪಕ್ಕ ಇರುವಂಥ ಸಾಲ್ ಮರಗಳಲ್ಲ, ಅದು ಅವೆಲ್ಲ ಕೂಡ ಆಳ ಪ್ರಪಾತದಲ್ಲಿರುವಂಥ ಕಾಡಿನಲ್ಲಿರುವಂಥ ಯಾವುದೋ ಜರಿ ತೊರೆ ಹಳ್ಳದಲ್ಲಿರುವಂಥ ಮರಗಳು. ಅಲ್ಲಿ ಮರವನ್ನು ಕಡಿದ್ರೆ ಅದನ್ನು ರಸ್ತೆಗೆ ಹೇಗೆ ತರೋಕ್ಕೆ ಸಾಧ್ಯ ಆಗುತ್ತೆ? ಅಲ್ಲಿ ಯಾವುದೇ ಲಾರಿಗಳು ಹೋಗಲ್ಲ, ಯಾವುದೇ ಜನರು ದೊಡ್ಡ ದೊಡ್ಡ ಮರಗಳನ್ನ ತರೋದಕ್ಕೂ ಆಗಲ್ಲ. ಅಂತಹ ಜಾಗದಿಂದ ಮರ ತರಬೇಕು ಅಂತಂದರೆ ಶಕ್ತಿಶಾಲಿಯಾಗಿರುವಂತಹ ಆನೆ ಬೇಕೇ ಬೇಕು. ಹಾಗಿರುವಾಗ ಏನು ಮಾಡೋದು ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಕೇರಳದಿಂದ ಆನೆ ಬಾಡಿಗೆಗೆ ತರಲು ಯೋಚಿಸ್ತಾ ಇದ್ರು ವಿಮ್ಕೋ ಕಂಪ್ನಿಯವರು. ಒಂದಷ್ಟು ಆನೆ ತಂದುಬಿಟ್ಟು ಕೇರಳದಿಂದ ಬಾಡಿಗೆಗೆ ತರೋಣ, ಆನೆಯನ್ನು ತಂದು ಆ ಮರದ ದಿಮಿಗಳನ್ನು ಎಳ್ಕೊಂಡು ಹೋಗೋಣ ಅಂಥೇಳಿ ಇವರು ಯೋಚನೆ ಮಾಡ್ತಾ ಇದ್ರು. ಆದರೆ ಕೃಷ್ಣೇಗೌಡ ಅದನ್ನು ತನಗೆ ಇಲ್ಲಿಂದ ಕೃಷ್ಣೇಗೌಡನ ಕತೆ ಪ್ರಾರಂಭ ಆಗುತ್ತೆ. ಕೃಷ್ಣೇಗೌಡ
ತನಗೆ ಅದನ್ನ ಕಾಂಟ್ರಾಕ್ಟ್ ಕೊಡಿ. ಕಾಂಟ್ರಾಕ್ಟ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಒಂದಷ್ಟು ಹಣವನ್ನ ಇಸ್ಕೊಳ್ಳುವಂಥದ್ದು ಮತ್ತೆ ಅವ್ರು ಹೇಳಿರುವ ಎಲ್ಲ ಕೆಲಸವನ್ನ ಮಾಡಿ ಮುಗಿಸುವಂಥದ್ದು, ಮತ್ತೆ ಉಳಿದ ಹಣವನ್ನ ಮತ್ತೆ ತೆಗೆದುಕೊಳ್ಳುವಂಥದ್ದು. ಈಗ ಆ ಮರಗಳನ್ನ ನಿಮ್ಗೆ ಯಾಕೆ ಆ ಯೋಜನೆ, ಮರಗಳನ್ನೆಲ್ಲ ಕಡಿದು ಅದನ್ನೆಲ್ಲ ಸಾಕ್ಸಿ ತಂದು ನೀವು ಹೇಳಿರುವಂತ ಜಾಗಕ್ಕೆ ಹಾಕ್ತೀನಿ, ಆ ಕೆಲಸವನ್ನ ನನಗೆ ಒಪ್ಪಿಸಿ, ನಾನು ಹೇಗೋ ಮಾಡ್ತೀನಿ ಅಂತ ಹೇಳಿ ಕೃಷ್ಣೇಗೌಡ ಕೇಳ್ದ. ಇವರು ಯೋಚನೆ ಮಾಡ್ತಾರೆ, ಆನೆನ ಬಾಡಿಗೆಗೆ ತಂದು ಅಲ್ಲಿಂದ ತರಿಸಿ ಮತ್ತೆ ಅಲ್ಲಿಂದ ಎಲ್ಲ ತಗೊಂಡು ಹೋಗೋದ್ರಲ್ಲಿ ಇವನಿಗೆ ಕೊಟ್ಟರೆ ಇವನು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಈ ಇವರು ಕೂಡ ಯೋಚನೆ ಮಾಡಿದ್ದಾರೆ. ಆನೆಯೊಡನೆ ಈಗ ಏನಾಗಿದೆ, ಕೃಷ್ಣೇಗೌಡನಿಗೆ ಯೋಚನೆ ಶುರುವಾಯಿತು. ಈಗ ಹೇಗೆ ಮರವನ್ನು ತರಬೇಕು? ಸರಿ, ಕೃಷ್ಣೇಗೌಡ ದೂರದ ಗೂಳೂರು ಮಠದ ಈ ಹೆಣ್ಣಾನೆಯನ್ನು ಕೊಂಡು ಮೂಡಿಗೆರೆಗೆ ತಂದದ್ದು ಆಗಲೇ. ಈ ಗೂಳೂರು ಮಠದ ಹೆಣ್ಣಾನೆಯನ್ನು ಮೂಡಿಗೆರೆಗೆ ತಗೊಂಬಂದಿದ್ದು ಆಗಲೇ ಕೃಷ್ಣೇಗೌಡರು. ಈ ಮೂಡಿಗೆರೆಗೆ ಈ ಆನೆ ಬರೋದಕ್ಕೆ ಕಾರಣನೇ ಈ ವಿಮ್ಕೋ ಬೆಂಕಿ ಕಡ್ಡಿಯನ್ನು, ಈ ಮರದ ಕಡ್ಡಿಯನ್ನು ಕಡಿಯೋದಕ್ಕೆ ಗುತ್ತಿಗೆ ಕೊಟ್ಟಂಥ ಸಂದರ್ಭ. ಕೊನೆಗೆ ಆನೆಯೊಡನೆ, ಈಗ ಆನೆ ಬಂದ್ರೆ ಸಾಕ, ಆನೆಯನ್ನೇನೋ ಕೃಷ್ಣೇಗೌಡರು ತಗೊಂಡ್ಬಿಟ್ರು. ಆನೆ ಒಂದು ಸುಮ್ಮನೆ ಬಂದ್ಬಿಡುತ್ತ ಕೃಷ್ಣೇಗೌಡರು ಕರೆದ ತಕ್ಷಣ? ಎಷ್ಟು ವರ್ಷಗಳಿಂದ ವೇಲ ಇದೆ ಅದನ್ನು ನೋಡ್ಕೊಂಡಿದ್ದಾನೆ. ಈಗ ಆನೆ ಕರ್ಕೊಂಬಂದಾಗ ಆನೆ ಜೊತೆ ಆನೆಯ ಮಾವುತ ಬರಬೇಕು. ಯಾರು? ಆನೆಯ ಮಾವುತ ವೇಲಾಯುಧ. ಆನೆಯೊಡನೆ ಆನೆಯ ಮಾವುತ ವೇಲಾಯುಧ ಅನ್ನುವಂಥ ಹೆಸರನ್ನು ನೀವು ನೆನ್ಪಿಟ್ಕೊಳ್ಬೇಕು. ಒಂದು ಅಂಕದ ಪ್ರಶ್ನೆಗಳೇ ಕೇಳ್ತಾ ಇರ್ತಾರೆ, ಆನೆಯ ಮಾವುತನ ಹೆಸರೇನು ಮತ್ತು ಆನೆಯ ಹೆಸರೇನು ಮತ್ತು ಈ ಆನೆಯನ್ನು ಕರ್ಕೊಂಬಂದವ್ರು ಯಾರು? ಕೃಷ್ಣೇಗೌಡರು ಮತ್ತು ಆ ಗೌರಿ, ಅವೆಲ್ಲ ಹೆಸರನ್ನು ನೆನ್ಪಿಟ್ಕೋಬೇಕು ನೀವು. ಸರಿ, ಆನೆಯೊಡನೆ ಆನೆಯ ಮಾವುತ ವೇಲಾಯುಧನು ಸಂಸಾರ ಸಮೇತನಾಗಿ ಮೂಡಿಗೆರೆಗೆ ಆಗಮಿಸಿದ. ಅವನು ಬಂದ. ಈ ಆನೆಗೆ ಭಾರೀ ಹಣ ಕೊಟ್ಟು ತಂದೆ ಎಂದು ಕೃಷ್ಣೇಗೌಡ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದುದೇ ಹೊರತು ಆತ ಕೊಟ್ಟ ಹಣ ನಿಜಕ್ಕೂ ಆ ಆನೆಯ ಬಾಲಕ್ಕೂ ಸಾಲದು. ಕೃಷ್ಣೇಗೌಡರು ಆನೆ ತಂದುಬಿಟ್ಟಿದ್ದಾರಂತೆ ಊರಿಗೆಲ್ಲ ದೊಡ್ಡ ಸುದ್ದಿ. ಯಾಕಂದರೆ ನಾವು ಮನೆಯಲ್ಲಿ ಯಾವುದೇ ಒಂದು ಸಣ್ಣ ವಸ್ತುಗಳು ತಂದರೆ, ಒಂದು ಟಿ ವಿ ತಂದರೆ, ಒಂದು ಬೈಕ್ ತಂದರೆ ದೊಡ್ಡ ಸುದ್ದಿ, ಒಂದು ಕಾರ್ ತಂದರೆ ದೊಡ್ಡ ಸುದ್ದಿ. ಅಂಥದ್ರಲ್ಲಿ ಆನೆಯೇ ತೊಗೊಂಬಂದಿದ್ದಾರೆ ಅಂದರೆ ಹೇಗಿರ್ಬೋದು? ಈಗ ನೀವು ಶಾಲಾ ಕಾಲೇಜುಗಳಿಗೆ ಬರ್ತಿರ್ತೀರ, ನೀವು ಸೈಕಲಲ್ಲಿ ಬರೋರು ಬೈಕಲ್ಲಿ ಬಂದರೆ ಎಲ್ಲ ನಿಮ್ಮನ್ನೇ ನೋಡ್ತಿರ್ತಾರೆ, ಕಾರಲ್ಲಿ ಬಂದರೆ ಇನ್ನೂ ಬೇರೆ ಥರ ಏನೋ ಒಂಥರ. ಅದೇ ನೀವು ಎಲ್ಲ ಬೈಕು ಕಾರು ಸೈಕಲಲ್ಲಿ ಬರೋರು ಬಸ್ಸಲ್ಲಿ ಬರೋರು ಯಾರೋ ಒಬ್ಬ ಕುದುರೆಯಲ್ಲಿ ಬರ್ತಾನೆ, ಯಾರೋ ಒಬ್ಬ ಆನೆಯಲ್ಲಿ ಬರ್ತಾನೆ ಕಾಲೇಜ್ಗೆ ಅಂದರೆ ಹೇಗಿರ್ಬೋದು? ಕುದುರೆಯಲ್ಲಿ ಬಂದು ಕುದುರೆ ಕಟ್ಟಾಕಿ ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾನೆ ಅಂದರೆ ಎಲ್ಲರೂ ಅವನ್ನೇ ನೋಡ್ತಾ ಇರ್ತಾರೆ ಅಲ್ವಾ, ಒಂದು ಆಕರ್ಷಣೆಯ ಕೇಂದ್ರ ಬಿಂದುವಾಗಿರ್ತಾನೆ. ಹಾಗೆ ಈ ಕೃಷ್ಣೇಗೌಡನು ಈಗ ಆನೆ ಊರಿಗೆ ತಂದಿಯಾನೆ, ಆನೆನ ದುಡ್ಡು ಕೊಟ್ಟು ತಗೊಂಬಂದಿಯಾನಂತೆ ಅಂತ ಸುದ್ದಿ ಊರಲ್ಲೆಲ್ಲ ಹಬ್ತು. ಕೊನೆಗೆ ಇವನಿಗೆ ಜಂಬ, ಇವನು ಕೊಟ್ಟಿದ್ದು ಒಂದಷ್ಟು ದುಡ್ಡು, ಆದರೆ ಊರಿಗೆಲ್ಲ ನಾನು ಜಾಸ್ತಿ ದುಡ್ಡು ಕೊಟ್ಟು ಆನೆನ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾ ಇದ್ದ. ಆದರೆ ನೆನಪಿರಲಿ ನಿಮಗೆ, ಈ ಆನೆಗೆ ಇವನು ಕೊಟ್ಟಿರೋ ದುಡ್ಡು ಆನೆಯ ಬಾಲಕ್ಕೂ ಸಾಕಾಗಲ್ಲ, ಅಂದರೆ ಸ್ವಲ್ಪನೇ ಸ್ವಲ್ಪ ಹಣ ಕೊಟ್ಟಿಯಾನೆ. ನಿಮಗೆ ಗೊತ್ತು, ಈ ಆನೆಯನ್ನು ಈಗಾಗಲೇ ಮಠದವರು ಹೇಗಾದರೂ ಮಾಡಿ ಸಾಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು, ಯಾರಿಗಾರು ಕೊಟ್ಬಿಡ್ಬೇಕು ಅಂತ. ಯಾರು ತಗೊಳ್ತಾರೆ ಅಲ್ವಾ, ಆನೆನ ತೊಗೊಂಡೋಗಿ ಅಂದರೆ ಯಾರು ತೊಗೊಂಡೋಗೋಕ್ಕಾಗತ್ತಾ? ಮನೆಯಲ್ಲಿ ನಿಂತಿರೋ ಅದೊಂದು ಸಣ್ಣ ಸೈಕಲೋ ಬೈಕಾದ್ರೆ ತೊಗೊಂಬಂದು ರಿಪೇರಿ ಮಾಡಿಸ್ಕೊಳ್ಬೋದು. ಆನೆನ ತೊಗೊಂಬಂದ್ರೆ ಅದನ್ನು ಸಾಕೋದು ಹೇಗೆ? ಯಾರು ತೊಗೊಂಡು ಹೋಗಲ್ಲ. ಅಂಥ ಸಂದರ್ಭದಲ್ಲಿ ಕೃಷ್ಣೇಗೌಡರು ಅವರ ಕಾಂಟ್ರಾಕ್ಟ್ ಕೆಲಸಕ್ಕೋಸ್ಕರ ಆನೆಯನ್ನು ತೊಗೊಂಡು ಬಂದಿದ್ದಾರೆ. ಮಠದವರು ಮೊದಲೇ ಈ ಆನೆಯನ್ನು, ಆನೆಯ ಮಾವುತನನ್ನು ಯಾರಿಗಾದರೂ, ನಾನಾಗಲೇ ಹೇಳಿದ್ದೆ ಆನೆ ಸಮಸ್ಯೆಯಲ್ಲಿ ಆನೆಯ ಮಾವುತಂದೇ ದೊಡ್ಡ ಸಮಸ್ಯೆ, ಅದಕ್ಕೋಸ್ಕರ ಆನೆಯನ್ನು ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಕೃಷ್ಣೇಗೌಡ ಆ ಆನೆಯನ್ನು ಕೇಳಿದ ಕೂಡಲೇ ವೇಲಾಯುಧ ಮಠದಲ್ಲಿ ಮಾಡಿದ್ದ 4,000-5,000 ಸಾಲ ಹಿಂತಿರುಗಿಸಿದರೆ ಸಾಕು ಎಂದು ಕೊಡಲು ಒಪ್ಪಿದರು. ನೀವು ನೆನ್ಪಿಟ್ಕೊಳ್ಳಿ, ಆ ವೇಲಾಯುಧ ಕುಡಿಯೋಕ್ಕೋಸ್ಕರ ಸಾಲ ಮಾಡಿದ್ನಲ್ಲ, ಅಲ್ಲೆಲ್ಲ ಸಾಲ ಮಾಡಿ ಮಠದವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಎಲ್ಲ ತೊಂದರೆ ಕೊಟ್ಟಿದ್ನಲ್ಲ, ಬರೀ ಆ ನಾ ಒಂದು 4,000-5,000 ರೂಪಾಯಿ ಕೊಟ್ಬಿಡ್ರಪ್ಪ ಈ ಆನೆ ತೊಗೊಂಡೊಟ್ಟೋಗಿ ಅಂದರು. ಅಂದರೆ ಸುಮ್ಮನೆ ನಾವು ಹೇಳೋದಾದ್ರೆ ಆನೆ ಫ್ರೀ, ಹಾಗಾದರೆ ಇವನಿಗೆ ಉಚಿತವಾಗಿ ಸಿಕ್ಕಿದೆ, ಆದರೆ ಇವನು ಯಾರಿಗೂ ಹೇಳ್ತಾ ಇಲ್ಲ, ತುಂಬ ದುಡ್ಡು ಕೊಟ್ಟು ನಾನು ತೊಗೊಂಡು ಬಂದಿದ್ದೀನಿ ಆನೆ. ಸರಿ, ಇವನು 4,000-5,000 ರೂಪಾಯಿ ದುಡ್ಡು ಕೊಟ್ರ ಕೃಷ್ಣೇಗೌಡ ಆನೆನ ಕೊಟ್ಟರು, ಆನೆಯ ಜೊತೆ ವೇಲಾಯುಧನ್ನು ಕಳಿಸಿದ್ರು, ಆನೆ ಜೊತೆ ವೇಲಾಯುಧ ಫ್ರೀ. ಎಲ್ಲ ತರಹದ ವ್ಯವಹಾರಗಳನ್ನು ಈಗ ಕೃಷ್ಣೇಗೌಡರ ಮನೆಗೆ ಆನೆ ಬಂದಾಯಿತು. ಇದಕ್ಕೂ ಮುಂಚೆ ಸಾಕಷ್ಟು ಬೇರೆ ಬೇರೆ ವ್ಯವಹಾರಗಳನ್ನು ಕೃಷ್ಣೇಗೌಡರು ಮಾಡಿದರು. ಎಲ್ಲ ಥರದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕತೆ ಮುಗಿದಂತೆಯೇ ಎಂದು ಎಲ್ಲ ತೀರ್ಮಾನಿಸಿದರು. ಊರಿನ ಜನ ಎಲ್ಲ, ಅಯ್ಯೋ ಗೌಡ್ರು ಆನೆ ತಂದುಬಿಟ್ಟಿದಾರಂತೆ, ಇನ್ನು ಅವ್ರ ಕತೆ ಮುಗೀತು, ಏನ್ರಿ ಆನೆನ ಸಾಕಾಗುತ್ತಾ? ಎಷ್ಟೊಂದು ಈಗಾಗಲೇ ಸಾಕಷ್ಟು ವ್ಯವಹಾರಗಳನ್ನ ಮಾಡಿ ಕೃಷ್ಣೇಗೌಡರು ಕೈ ಸುಟ್ಕೊಂಡಿದ್ರು, ವ್ಯವಹಾರದಲ್ಲೆಲ್ಲ ಲಾಸ್ ಆಗಿತ್ತು, ಹಣ ಕಳ್ಕೊಂಡಿದ್ರು, ಅವೆಲ್ಲ ಏನೋ ಸಣ್ಣ ಪುಟ್ಟದ ವ್ಯವಹಾರ, ಈಗ ಆನೆ ತಂದು ಆನೆ ನೋಡ್ಕೊಳಕ್ ಸಾಧ್ಯನಾ? ಊರಲ್ಲಿ ಎಲ್ಲ ಜನರೆಲ್ಲ ಮಾತಾಡ್ತಾ ಇದ್ದಾರೆ, ಸಾಧ್ಯನೇ ಇಲ್ಲ ಇದು. ಸರಿ, ಆನೆ ಸಾಕುವುದು ಇದು ನೆನ್ಪಿಟ್ಕೊಳ್ಬೇಕಾದ ಮುಖ್ಯವಾದ ಸಾಲು. ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಏನು ಹಂಗಂದ್ರೆ ಆನೆ ಸಾಕುವುದು ಎಲೆಕ್ಷನ್ಗೆ ನಿಂತ ಹಾಗೆ ಅಂತಂದರೆ, ಎಲೆಕ್ಷನ್ಗೆ ಮೊದಲೆಲ್ಲ ಚುನಾವಣೆಗೆ ನಿಂತ್ಕೊಳ್ಳೋದು ಅಂತಂದರೆ ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಶ್ರೇಷ್ಠವಾದ ವ್ಯಕ್ತಿಗಳನ್ನ ನಿಲ್ಲಿಸ್ತಾ ಇದ್ರು. ಈಗಲೂ ಶ್ರೇಷ್ಠವಾದ ವ್ಯಕ್ತಿಗಳು ಇಲ್ಲ ಅಂತಲ್ಲ, ಹುಡುಕ್ಬೇಕಷ್ಟೆ.
ಶ್ರೇಷ್ಠವಾದ ಈ ವ್ಯಕ್ತಿಯನ್ನು ನಿಲ್ಲಿಸಿದ್ರೆ ಅವನು ಹಣ ಖರ್ಚು ಮಾಡದೇ ಇದ್ರೂ ಎಲೆಕ್ಷನ್ ಗೆಲ್ಬೋದಿತ್ತು. ಆದರೆ ಇವತ್ತೊಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಎಲೆಕ್ಷನ್ಗೆ ನಿಲ್ಲಿಸಿದ್ರೆ ಅವನು ಗೆಲ್ಲೋ ಸಾಧ್ಯತೆಗಳು ಇದೆಯಾ ಇಲ್ವಾ ಅನ್ನುವಂಥದ್ದು ನಿಮಗೆ ಬಿಟ್ಟಿದ್ದು, ನೀವೇ ಆಲೋಚನೆಯನ್ನು ಮಾಡಬೇಕು ಅಲ್ವಾ. ಸಾಮಾನ್ಯವಾಗಿ ಎಲೆಕ್ಷನ್ಗೆ ನಿಂತರೆ ಮನೆ ಮಾರ್ಕೊಳ್ತಾರೆ, ಒಂದಷ್ಟು ಹಣ ಇದ್ದವರು ಕೂಡ ಸ್ವಲ್ಪ ಹಣ ಇದ್ದವರು ಏನಾದ್ರು ಎಲೆಕ್ಷನ್ಗೆ ನಿಂತರೆ ಜಮೀನು ಮಾರ್ಕೊಳ್ತಾರೆ, ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ. ಅಂದರೆ ಆನೆ ಸಾಕೋದು ಅಂದರೆ ಹೆಂಡತಿ ಬಾಯಿ ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣನ್ನು ಹಾಕೋದು ಕ್ಷಿಪ್ರ ಮಾರ್ಗ, ತುಂಬ ಸುಲಭ, ಬೇಗ ಹಾಳಾಗೋಗ್ತಾನೆ ಇವನು ಅಂತೇಳಿ ಎಲ್ಲ ಊರಿನ ಜನರೆಲ್ಲ ತೀರ್ಮಾನ ಮಾಡಿದ್ರು, ದೃಢವಾಗಿ ನಂಬಿದ್ರು. ನೆನ್ಪಿಟ್ಕೋಬೇಕು ನೀವು, ಯಾರಿಗೂ ಕೂಡ ಇವನ ಮೇಲೆ ನಂಬಿಕೆನೇ ಇಲ್ಲ, ಕೃಷ್ಣೇಗೌಡರ ಮೇಲೆ ಒಳ್ಳೇದಾಗುತ್ತೆ ಉದ್ಧಾರ ಆಗ್ತಾರೆ ಅಂತ. ಆದರೆ ಇವ್ರು ಯಾ ಎಲ್ಲ ಏನು ಯೋಚನೆ ಮಾಡಿದ್ರು ಅದೆಲ್ಲ ವ್ಯತಿರಿಕ್ತವಾಗಿ ಆನೆ ಈ ಕೃಷ್ಣೇಗೌಡರು ಕೂಡ ಅಭಿವೃದ್ಧಿ ಹೊಂದಿದ್ರು, ಆನೆನೂ ಕೂಡ ಚೆನ್ನಾಗಾಯ್ತು. ಆದರೆ ಆಗಿದ್ದು ಇದರ ತದ್ವಿರುದ್ಧ. ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಈ ಆನೆಗೆ ಬೈನೆ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡುದಸ್ತಾಗಿ ಬೆಳೆಸಿದ. ಮಠದಲ್ಲಿ ಏನೂ ಸಿಗ್ತಿರ್ಲಿಲ್ಲ, ಏನೋ ಒಂದಷ್ಟು ಒಣಹುಲ್ಲು ಹಾಕ್ತಿದ್ರು ಮಠದವರು, ಅಲ್ಲಿ ಮಾಡೋ ಪ್ರಸಾದಕ್ಕೆ ಮಾಡೋ ಮೊಸರನ್ನ ತಂದು ಕೊಡ್ತಿದ್ರು, ಸ್ವಲ್ಪ ಮೊಸರನ್ನ ತಿನ್ಕೊಂಡು ಹೆಂಗೋ ಬದುಕಿತ್ತು ಈ ಆನೆ. ಆದರೆ ಈ ಕೃಷ್ಣೇಗೌಡರ ಕೈಗೆ ಸಿಕ್ಕ ತಕ್ಷಣ ಕೃಷ್ಣೇಗೌಡರು ಚೆನ್ನಾಗಿ ತಿನ್ಸಿದ್ರು, ಯಾಕಂದರೆ ಕೆಲಸ ಮಾಡೋಕೆ ಆನೆಗೆ ಇನ್ನೂ ಶಕ್ತಿ ಬೇಕಲ್ಲ, ಚೆನ್ನಾಗಿ ತಿನ್ಸಿದ್ರು. ಅದಕ್ಕೆ ಬೈನೆ ಸೊಪ್ಪು ಹಸಿ ಹುಲ್ಲು, ಹಸಿ ಹುಲ್ಲು ತಿಂದರೆ ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬಂತು. ಹಿಂಡಿ, ಈ ದನಗಳಿಗೆಲ್ಲ ಹಿಂಡಿಯನ್ನು ಹಾಕ್ತಾರೆ ಹಾಲು ಜಾಸ್ತಿ ಕೊಡಲಿ ಅಂತ, ಇಲ್ಲಿ ಇದಕ್ಕೆ ಶಕ್ತಿ ಬರಲಿ ಅಂತೇಳಿ ಹಿಂಡಿಯನ್ನು ಹಾಕಿದ್ರು. ಮತ್ತು ಆನೆಗೆ ಬಹಳ ಇಷ್ಟವಾಗಿರುವಂಥದ್ದು ಬೆಲ್ಲ ಗೆಣಸು, ಅದನ್ನು ಕೊಟ್ಟರು. ಎಲ್ಲ ಕೊಟ್ಟು ಕೃಷ್ಣೇಗೌಡ ಈ ಆನೆಯನ್ನು ಚೆನ್ನಾಗಿ ಬೆಳೆಸಿದ್ರು. ಈಗ ಆನೆಗೆ ಸಾಕಷ್ಟು ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ, ಇನ್ನೂ ದಷ್ಟಪುಷ್ಟವಾಗಿದೆ. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು. ಕೃಷ್ಣೇಗೌಡರಿಗೀಗ ತುಂಬ ಒಳ್ಳೆಯ ಲಾಭ ಬಂದುಬಿಟ್ಟಿದೆ, ಎಲ್ಲ ಕಡೆ ಹೋಗಿ ಮರವನ್ನು ಎಳ್ಕೊಂಬಂದು ಎಳ್ಕೊಂಬಂದು ಅದು ಕೃಷ್ಣೇಗೌಡರನ್ನು ಕೂಡ ಇನ್ನೂ ಒಂದಷ್ಟು ಶ್ರೀಮಂತನನ್ನಾಗಿ ಮಾಡ್ತಾ ಇದೆ. ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದೆ ಆನೆ ಬಂದ ಮೇಲಿಂದ. ಈ ಕೃಷ್ಣೇಗೌಡರು ಇಷ್ಟು ವರ್ಷಗಳ ಕಾಲ ಲಾಸ್ ಆಗಿತ್ತಲ್ಲ, ಈಗ ಇವರಿಗೆ ಈ ಆನೆಯಿಂದಾಗಿ ಇವರು ಶ್ರೀಮಂತರಾದರು, ಈಗ ದುಡ್ಡಿನ ಮುಖವನ್ನು ಇವರು ನೋಡ್ತಾ ಇದ್ದಾರೆ ಅನ್ನುವಂಥದ್ದು. ಇದಿಷ್ಟು ನೀವು ನೆನ್ಪಿಟ್ಕೊಳ್ಬೇಕು. ಈಗ ಏನು ಇಷ್ಟ ಆಗಿದೆ, ಒಂದು ಕೃಷ್ಣೇಗೌಡರ ಆನೆ ಎಲ್ಲಿ ಬೆಳೆದಿದ್ದು ಗೂಳೂರು ಮಠದಲ್ಲಿ, ಮತ್ತು ಅದರ ಹೆಸರೇನು ಗೌರಿ, ಮತ್ತು ಅದರ ವೇಲಾಯುಧ ಅದನ್ನು ನೋಡ್ಕೊಳ್ತಾ ಇದ್ದಂಥ ಮಾವುತ, ಇದು ನೆನ್ಪಿಟ್ಕೊಳ್ಬೇಕು. ಆಮೇಲೆ ಅಲ್ಲಿಂದ ಕೃಷ್ಣೇಗೌಡರು ಯಾಕೆ ಈ ಆನೆಯನ್ನು ತೆಗೆದುಕೊಂಡು ಬಂದರು, ವೇಲಾಯುಧ ತುಂಬ ಕುಡಿತಾ ಇದ್ದ ಅದಕ್ಕೆ ಅವನನ್ನು ಓಡಿಸ್ಬೇಕು ಅಂತ ತೀರ್ಮಾನ ಮಾಡಿದರು, ಒಂದ್ಸಲ ಓಡಿಸಿದ್ರು ಮತ್ತೆ ಕರ್ಕೊಂಡು ಬಂದರು, ಇದೆಲ್ಲ ನೆನ್ಪಿಟ್ಕೊಳ್ತಾ ಜೊತೆಗೆ ಈ ಆನೆಯನ್ನು ಎಷ್ಟು ಸೊಗಸಾಗಿ ಸಾಕಿದ್ರು, ಊರು ಜನ ಎಲ್ಲ ಆನೆಯನ್ನು ತಂದಾಗ ಹೇಗೆಲ್ಲ ಆಡ್ಕೊಂಡ್ರು, ಈ ಎಲ್ಲ ವಿಚಾರಗಳನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಮುಂದಿನ ತರಗತಿಯಲ್ಲಿ ಈ ಆನೆ ಏನೆಲ್ಲ ರಾದ್ಧಾಂತವನ್ನು ಮಾಡುತ್ತೆ, ಏನೆಲ್ಲ ಸಮಸ್ಯೆಗಳನ್ನು ಹುಟ್ಟು ಹಾಕುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ.